ಲುಕ್ ರಾಕಿ, ನೀನು ಸೈಲೆಂಟ್ ಆಗಿ ನನ್ನ ಬತ್ತಳಿಕೆಯಲ್ಲಿ ಬಾಣ ಹಾಕಿದ್ಬಿಡು. ನಾನು ಗುರಿಯಿಟ್ಟು ಹೊಡಿತೀನಿ. ಆಗ ಅನು ಮ್ಯಾನರ್ಸ್ ಇಲ್ವಾ? ಡೋರ್ ನಾಕ್ ಮಾಡದೆ ಒಳಗ್ ಬಂದಿದ್ಯಾ? ನೀವೇ ಹೇಳಿ ಕಳ್ಸಿದ್ರಲ್ಲ, ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡೆ. ಮೇಡಮ್, ಓವರ್ ಸ್ಮಾರ್ಟ್ನೆಸ್ ಒಳ್ಳೆದಲ್ಲ. ಏಯ್, ಒಂದು ಸ್ಯಾಂಡ್ವಿಚ್ ವಿಷಯಕ್ಕೆ ನನ್ ಮಗನ್ಗೆ ನೋವು ಮಾಡ್ದೆ ಅಲ್ಲ? ಕಾರ್ತಿಕ್ ಕೂಡ ನಿಮ್ ಮಗನೇ ಮೇಡಮ್. ಅವ್ರ ಮೆಡಿಸಿನ್ ತಗೋಬೇಕಿತ್ತು, ಅದಕ್ಕೆ ಸ್ಯಾಂಡ್ವಿಚ್ ರೆಡಿ ಮಾಡ್ದೆ. ಬ್ರೆಡ್ ಬಟರ್ ಇಂದ ಹಿಡಿದು ಆನಿಯನ್ ಟೊಮ್ಯಾಟೋವರೆಗೂ ಎಲ್ಲ ನಮ್ಮನೇದೇನೆ. ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ, ಅಧಿಕಾರ ಚಲಾಯಿಸೋ ಹಾಗಿಲ್ಲ. ನೀನು ಈ ಮನೆ ಕೆಲಸದೋಳು ಅನ್ನೋದನ್ನ ಮರಿಬೇಡ. ಸಾರಿ ಮೇಡಮ್, ನನಗೆ ಈ ಮನೇಲಿ ಸಿಕ್ಕಿರೋದು ನಿಮ್ ಪರ್ಸನಲ್ ಅಸಿಸ್ಟೆಂಟ್ ಅನ್ನೋ ಪೋಸ್ಟ್. ಪಿ ಎ ಅಷ್ಟೇ. ಯಾರಿಗೆ ಅಂತ ನಾನು ಹೇಳಿದ್ನಾ? ನಮ್ಮ ಮನೇಲಿ ಎಲ್ರಿಗೂ ನೀನು ಅಸಿಸ್ಟೆಂಟ್, ತಿಳ್ಕೊ. ರಾಕಿ, ಇವಳಿಗೇನಾದ್ರೂ ಪನಿಷ್ಮೆಂಟ್ ಕೊಡ್ಬೋದಾ? ಮಾಮ್, ಯೋಚನೆ ಮಾಡಿ. ನನ್ನ ಪ್ರಕಾರ ನಾವು ಶಿಕ್ಷೆ ಕೊಟ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಾಗಿರುತ್ತೆ. ಎಕ್ಸಾಕ್ಟ್ಲಿ ರಾಕಿ, ನನಗೂ ಅಷ್ಟೇ. ಸಣ್ಣ ಸೂಚಿನ ಗುರಿ ಇಟ್ಟು ಆಗಾಗ ಬಿಡ್ತಿರ್ಬೇಕು. ಇದು ಆ ನೋವಿಗೆ ವಿಲವಿಲ್ಲ ಅಂತ ಒದ್ದಾಡಬೇಕು. ದಟ್ಸ್ ಎನಫ್. ಓ, ಅಂದಾಗೆ ಇವತ್ತು ನಿನ್ ಫ್ರೆಂಡ್ಸ್ ಮನೆಗೆ ಬರ್ತಿದ್ದಾರಲ್ವಾ? ಎಸ್ ಮ್ಯಾಮ್. ಇವತ್ತು ಎಲ್ರಿಗೂ ಇವಳೆ ಅಡುಗೆ ಮಾಡ್ಲಿ. ಮಾಮ್, ಪಾಪ. ನಾನು ಮಾಡ್ತೀನಿ ಮೇಡಮ್. ಅಷ್ಟೇನಾ, ಬೇರೆ ಏನಾದರೂ ಇದೆಯಾ? ಸಾಕು. ಮಾಮ್, ಅಷ್ಟೇನಾ ಅಂತ ಅವಳೇ ಕೇಳುವಾಗಿದೆಯಲ್ಲ. ಇವಳು ಶಿಕ್ಷೆನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡ್ಬೋದಾಗಿತ್ತು. ಡೋಂಟ್ ವರಿ ರಾಕಿ, ನಿನ್ನೆ ಹೇಳಿದೆಯಲ್ಲ, ಬ್ರಹ್ಮಾಸ್ತ್ರನ ಒಂದೇ ಸರಿ ಬಿಡಬಾರ್ದು. ಇನ್ನು ಮುಂದೆ ಗೊತ್ತಾಗುತ್ತೆ ಅವಳ ಸ್ಮಾರ್ಟ್ನೆಸ್ ಏನು ಅಂತ. ನಾನು ಅವಳಿಗೆ ಅಡುಗೆ ಮಾಡು ಅಂತ ಹೇಳಿದ್ದೀನಿ ಅಷ್ಟೇ, ಆದರೆ ಮೆನು ಏನು ಅಂತ ಇನ್ನೂ ಹೇಳಿಲ್ಲ. ಸೊ ಬಿ ಕೂಲ್. ರಾಮಣ್ಣ, ಇವತ್ತು ಅಡುಗೆ ಮಾಡೋ ಕೆಲಸ ನನಗೆ ಹೇಳಿದ್ದಾರೆ, ಏನ್ ಮಾಡ್ಬೇಕು? ಫ್ರೈ ಮಾಡ್ಬೇಕಂತಮ್ಮ. ಫ್ರೈಯಾ? ಏನ್ ಫ್ರೈ? ಆ ಬ್ಯಾಗ್ ಅಲ್ಲಿ ಇದೆ ನೋಡಮ್ಮ. ರಾಮಣ್ಣ, ಇದೇನಿದು, ಚಿಕನ್ ಇಟ್ಟಿದ್ದಾರೆ. ಈಗ ಅದನ್ನೇ ಮಾಡ್ಬೇಕಂತಮ್ಮ. ನಾನ್ ನಾನ್ ವೆಜ್ ತಿನ್ನೋದಿಲ್ಲ, ಇನ್ ಮಾಡೋದ್ ಹೇಗೆ? ಮಾಡ್ಬೇಕು, ಮಾಡ್ಲೇಬೇಕು ಅಂತಾನೆ ಕರ್ಸಿರೋದು. ಅಲ್ಲ ಮೇಡಮ್, ನನಗ್ ಮಾಡಕ್ ಬರಲ್ಲ. ಬರಲ್ಲ ಅಂತ ಗೊತ್ತಿದ್ದೆ, ಮಾಡಕ್ ಹೇಳಿದ್ದು. ಯುದ್ಧಕ್ ನಿಂತ ಮೇಲೆ ನನಗೆ ಆ ಬಾಣ ಬಿಡಕ್ ಬರಲ್ಲ, ಈ ಬಾಣ ಬಿಡಕ್ ಬರಲ್ಲ ಅಂತ ಹೇಳ್ಕೊಡ್ದು. ಅಲ್ಲ, ನಿಮ್ ಫ್ರೆಂಡ್ಸ್ಗೆಲ್ಲ ನಾನ್ ವೆಜ್ಜೇ ಬೇಕಾ? ನಾನು ವೆರೈಟಿ ವೆರೈಟಿ ವೆಜ್ಜಲ್ಲೇ ಮಾಡ್ಕೊಡ್ತೀನಿ. ಓಕೆ, ಆದ್ರೆ ಅವ್ರ ಮೆನು ಏನು ಅಂತ ನನಗೆ ಗೊತ್ತಿಲ್ವಲ್ಲ. ಅವ್ರು ಏನ್ ಬೇಕಾದ್ರೂ ತಿನ್ಬೋದು. ಅದಕ್ಕೆ 10 ವೆರೈಟಿ ಆದ್ರೂ ಅಡುಗೆ ಮಾಡು.
ಜೊತೆಗೆ ಚಿಕನ್ ಕಂಪಲ್ಸರಿ. ಹತ್ತು ವೆರೈಟಿನಾ? ಓಕೆ, ಆದ್ರೆ ಈ ಚಿಕನ್ ಯಾಕೆ? ತಿನ್ನಕ್ಕೆ. ಆಗಲ್ಲ ಮೇಡಮ್, ನಮ್ಮ ಅತಿ ಆಗಿರೋ ಅಗ್ರಿಮೆಂಟ್ ಗೊತ್ತಲ್ಲ. ನಾನು ಹೇಳಿದ್ದನ್ನ ನೀನ್ ಮಾಡ್ಬೇಕು. ನಾನು ಕೊಟ್ಟಿರೋ ಹಣಕ್ಕೆ ಡಬ್ಬಲ್ ಕೊಡ್ಬೇಕು. ತಗೊಳ್ಳಿ ಸರ್. ಥ್ಯಾಂಕ್ಸ್ ರಾಮಣ್ಣ ಅವರೇ. ರಾಮಣ್ಣ ಅವರೇ, ಇವತ್ತು ರಾಕಿ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಹೇಗ್ ನಡೀತಾ ಇದೆ ಅರೇಂಜ್ಮೆಂಟ್ಸು? ಎಲ್ಲ ಚೆನ್ನಾಗ್ ಆಗ್ತಿದೆ. ಅನುನೇ ಅಡಿಗೆ ಮಾಡ್ತಿರೋದು. ಅನು ಅವರ? ಹೌದು ಸರ್. ಆಗತ್ತಾ ಆಗಲ್ವಾ? ಆಗಲ್ಲ ಅಂತ ಹೇಳಿದ್ರೆ ನೀವ್ ಬಿಡಲ್ಲ. ಹೋಗ್ಲಿ, ನಾನು ಅಡ್ಗೆಯವ್ರ ಸಹಾಯ ತಗೊಳ್ಳ. ರಾಮಣ್ಣ ಸಹಾಯ ಮಾಡಿದ್ರೆ ಸಾಕು. ರಾಮಣ್ಣ. ಮೇಡಮ್, ರಜಾ ಬೇಕು ಅಂತ ಕೇಳಿದ್ದಲ್ಲ. ನಾನ? ಯಾವಾಗ ಮೇಡಮ್? ಹೌದಾ? ಇಲ್ಲ ಇಲ್ಲ, ಹೌದು ಮೇಡಮ್. ಹೋಗು. ಸರ್, ಅನು, ನಿನಗೀಗ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಆಲ್ರೆಡಿ ಲೇಟ್ ಆಗ್ತಾ ಬಂತು. ಸ್ನ್ಯಾಕ್ಸ್ ಟೈಮಲ್ಲಿ ಲಂಚ್ ಕೊಡಬಾರ್ದು. ಟೈಮಿಗೆ ಸರಿಯಾಗಿ ಅಡುಗೆ ಮಾಡು. ಹಾಕಿ ಉರ್ಸೋದಲ್ಲ ಮೇಡಮ್, ಖಾರ ಇಲ್ಲದೆ ಉರ್ಸೋದು ಅಂದ್ರೆ ಇದು. ಸಿಕ್ಕಾಪಟ್ಟೆ ಉರ್ಕೊಂಡಿರ್ಬೇಕಲ್ಲ, ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ಮಾಡಬೇಕು ಅಂದ್ರೆ ಮಾಡಲೇಬೇಕು. ನಾನು ಒಬ್ಳ ಕೈಲಿ ಇದೆಲ್ಲ ಆಗಲ್ಲ ಮೇಡಮ್. ನನಗೆ ಯಾವತ್ತೂ ಚಿಕನ್ ಮಾಡಿ ಅಭ್ಯಾಸನೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಮಾಡು ಅಂತ. ಮೇಡಮ್ ಪ್ಲೀಸ್. ಡಾಕ್ಟರ್ ಆಗ್ಬೇಕೋ ಬೇಡವೋ? ಅಮ್ಮ, ಇಲ್ಲಿ ಏನ್ ನಡೀತಿದೆ? ರಾಮಣ್ಣ ಅವ್ರು ಹೇಳಿದ್ರು ರಾಕಿ ಫ್ರೆಂಡ್ಸ್ಗೋಸ್ಕರ ಅನು ಅವರೇ ಅಡುಗೆ ಮಾಡ್ತಿದ್ದಾರೆ ಅಂತ. ನಾನು ಬೇಡ ಅಂತ ಎಷ್ಟು ಹೇಳಿದೆ ಕಾರ್ತಿಕ್, ಆದ್ರೆ ಸರಿ, ನೀನೇ ಕೇಳು. ಅನು ಅವರೇ, ನನಗೆ ಸಹಾಯ ಮಾಡಿರೋ ಮನೆ ಇದು. ಈ ಋಣನ ನನ್ನ ಕೈಲಿ ತೀರಿಸೋದಕ್ಕಾಗಲ್ಲ. ಹೆಣ್ಣಾಗಿ ಅಡುಗೆ ಮಾಡಲಿಲ್ಲ ಅಂದರೆ ಏನು ಚೆನ್ನ ಅಂದ್ಲು ಅಲ್ವಾ ರಾಕಿ? ಹ್ಞೂ ಬ್ರದರ್, ನಾನು ಹೇಳಿದೆ ಹೋಟ್ಲಿಂದ ಆರ್ಡರ್ ಮಾಡ್ತೀನಿ ಅಂತ. ಕೇಳಬೇಕಲ್ಲ. ಅನು ಅವರೇ, ನಿಜಾನ? ಆದರೆ ಚಿಕನ್? ಕಾರ್ತಿಕ್, ನಿನಗೆ ತುಂಬ ತಲೆನೋವಿತ್ತು ಅಲ್ವಾ? ನಾನು ನಿನ್ ರೆಸ್ಟ್ ತಗೋ ಅಂತ ಹೇಳಿದೆ ಅಲ್ವಾ? ಯಾಕೆ ಓಡಾಡ್ತಿದ್ಯಾ? ನಡಿ ಮಲ್ಕೋ. ಅಲ್ಲ ಅಮ್ಮ. ನಡಿ ನೀನು. ನಡಿ ಬ್ರದರ್, ನಡಿ ಮಲ್ಕೋ ನೀನು. ಹೇ ಜಿಂಜಿ, ಸ್ವೀಟ್ ಕಾರ್ನ್ ತರ ಸ್ವೀಟ್ ಆಗಿದ್ಯಾ ಅನ್ಕೊಂಡೆ. ಪಾಪ್ಕಾರ್ನ್ ತರ ಎಗರಾಡ್ತಿದ್ಯಲ್ಲ, ಅನ್ಭವಿಸು. ಈಗ್ಲೂ ಕಾಲ ಮಿಂಚಿಲ್ಲ, ನನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬಿಡು. ಸೂಪರ್ ಆಗಿರೋ ಹೋಟ್ಲಿಂದ ಕಾಲ್ ಮಾಡಿ ತರಿಸ್ತೀನಿ. ನನ್ ಕ್ಷಮೆ ಕೇಳಲ್ಲ. ಹಾಗಿದ್ರೆ ಆಲ್ ದ ಬೆಸ್ಟ್. ಅಡುಗೆ ಟೇಸ್ಟಿ ಆಗಿರ್ಬೇಕು. ಇನ್ನೊಂದ್ ಮಾತು, ಇವತ್ ನೀನ್ ಮಾಡೋ ಚಿಕನ್ ನಮ್ ಕೈಲಿ ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಅಷ್ಟು ಚಿಕನ್ನ ನಿನ್ ಬಾಯಿಗೆ ತುರುಕ್ತೀನಿ. ನಾನು ಮನ್ಸು ಮಾಡಿದ್ರೆ ಗೊತ್ತಲ್ಲ ರಾಕಿ.
ಹಲೋ ಅಮ್ಮ, ಚಿಕನ್ ಫ್ರೈ ಮಾಡೋದು ಹೇಗೆ ಹೇಳು. ಏನು, ನೀನ್ ಚಿಕನ್ ಫ್ರೈ ಮಾಡ್ತೀಯಾ? ಅಮ್ಮ, ರೆಸಿಪಿ ಕೇಳಿದ್ರೆ ಅಡ್ಗೆ ನಾನೇ ಮಾಡ್ಬೇಕು ಅಂತೇನು ಇಲ್ವಲ್ಲ. ನಾನ್ ಕೆಲ್ಸ ಮಾಡ್ತೀನಲ್ಲ, ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ, ನಾನ್ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಅಪ್ಪ ಮಾಡ್ತಿದ್ರಲ್ಲ, ಹಾಗೆ ಇರ್ಬೇಕು. ಅವರು ಅವ್ರ ಡೈರಿಲಿ ರೆಸಿಪಿ ಎಲ್ಲ ಬರಿತಿದ್ರು. ಒಂದ್ ನಿಮಿಷ ತಾಳು, ನೋಡ್ತೀನಿ. ಅಮ್ಮ, ಇದ್ರೆ ಬೇಗ ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಕ್ಕಾಗತ್ತಾ? ಹ್ಮ್, ಸರಿ. ಅದಕ್ಕೆ 20 ನಿಮಿಷ ಆದ್ರೂ ಬೇಕು. ಅಲ್ಲಿವರೆಗೂ ಶರ್ಮಿಳಾ ಆಂಟಿ ನಂಗೆ ಯಾವ ಕೆಲ್ಸನೂ ಹೇಳಲ್ಲ. ದಿಗ್ವಿಜಯ್ ಅಂಕಲ್ ರೂಮ್ ಕೀ ಮಾಡಿಸಿದ್ದೆ, ಅದಾಗತ್ತೋ ಇಲ್ವೋ ಅಂತ ನೋಡ್ಕೊಂಡು ಬರ್ಬೇಕಲ್ಲ. ಎಷ್ಟೇ ಕಷ್ಟ ಆಗ್ತಿರ್ಬೋದು, ಆದ್ರೆ ದೇವರು ನನ್ನ ಇಲ್ಲಿ ಕರ್ಸಿದ್ದೆ ನಿಮಗೋಸ್ಕರ ಅನ್ನಿಸ್ತಿದೆ. ಒಂದಿಸದಲ್ಲಿ ನಿಮ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಡಲ್ಲ, ಆದ್ರೆ ನಿಮ್ಮನ್ನ ಎದ್ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಮಾತು ಕೊಡ್ತೀನಿ. ಪ್ರಾಮಿಸ್ ಅಂಕಲ್. ಕೀ ಇದೆ, ಇನ್ಯಾವಾಗ ಬೇಕಾದ್ರೂ ಬಂದು ನಾನ್ ನಿಮ್ಮನ್ನ ನೋಡ್ಬೋದು. ಆದ್ರೆ ನಿಮಗೇನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಾ, ಫೈಲ್ ನೋಡಿದ್ರೆ ನಿಮಗೇನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ನೋಡ್ತೀನಿ.
ಕಾಫಿ ಕಳ್ಸು. ಅನು ಎಲ್ಲಿ? ಅಡಿಗೆ ಮಾಡ್ತಿರಬೇಕು ಮೇಡಮ್. ಅಂಕಲ್ ಸಾರಿ ಅಂಕಲ್, ಮತ್ತೆ ಆದಷ್ಟು ಬೇಗ ಬರ್ತೀನಿ. ಎಲ್ಲಿ ಹೋಗ್ತಾಳವಳು? ಅವಳು ಹೊರಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಪ್ರತಿದಿನ ಜಾಸ್ತಿ ಆಯ್ತು ಅವಳ ಕಣ್ಣ ಮುಚ್ಚಾಲೆ ಆಟ. ಮೇಡಮ್, ಎಲ್ಲಿಗೆ ಹೋಗಿದ್ದೆ ನಿನಗೆ ಹೇಳಿದ್ದೆ ತಾನೆ, ನಾನು ಕೊಟ್ಟ ಕೆಲಸ ಮುಗಿಯೋವರೆಗೂ ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ. ನಿಮ್ಮನೆಯಲ್ಲಿ ಹೇಳಿ ಹೋಗ್ಬೇಕು, ಆದ್ರೆ ನಮ್ಮನೆಯಲ್ಲಿ ಕೇಳಿ ಹೋಗ್ಬೇಕು. ಎಲ್ಲಿ ಹೋಗಿದ್ದೆ? ಮೇಡಮ್, ನೀವ್ ಹೇಳಿದ ಕೆಲಸ ಮುಗ್ಸಕ್ಕೆ ಅಂತಾನೆ ಹೋಗಿದ್ದೆ. ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ಇದೊಂದಿದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ರಾಮಣ್ಣ, ಇದು ರುಚಿ ಹೇಗಿದೆ ಅಂತ ಹೇಳ್ತೀರಾ? ಕೊಡಮ್ಮ. ಆಹಾ, ನನ್ನ ಲೈಫಲ್ಲಿ ಇಂಥ ಚಿಕನ್ ತಿಂದಿಲ್ಲಮ್ಮ ನಾನು. ಈ ಮನೇಲಿ ಎಷ್ಟೋ ಸಲ ತಿಂದಿದ್ದೀನಿ, ಆದರೆ ಇಷ್ಟು ಚೆನ್ನಾಗಿರಲಿಲ್ಲ. ತುಂಬ ಚೆನ್ನಾಗಿದೆಯಮ್ಮ, ತಿಂದ್ರೆ ಕುಣಿದಾಡ್ಬಿಡ್ತಾರೆ. ಥ್ಯಾಂಕ್ಸ್ ರಾಮಣ್ಣ. ಅನು, ಒಂದು ನಿಮಿಷ ಬರ್ತೀನಮ್ಮ. ಸರಿ. ಏನು ತುಂಬಾ ಹೊಗಳ್ತಿದ್ಯಾ? ಮೇಡಮ್, ಚೆನ್ನಾಗಿತ್ತು ಅಂತ. ಸರಿ, ಈಗ ನಾನು ಹೇಳೋ ಕೆಲಸ ಮಾಡಬೇಕು. ಅವಳ ಹತ್ರ ಹೋಗಿ ಕಾರ್ತಿಕ್ ಅವರು ನಿನ್ನನ್ನು ಕರೀತಿದ್ದಾರೆ ಅಂತ ಹೇಳು. ಸರಿ ಮೇಡಮ್. ಅನು, ಕಾರ್ತಿಕ್ ಸರ್ ನಿನ್ನನ್ನು ಕರಿತಾ ಇದ್ದಾರೆ. ಹೌದಾ? ಸರಿ. ಜೀವನದಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ, ಅದು ನಿನ್ನಿಂದ ಆದರೆ. ಆದರೆ ನಿನ್ನ ಜೀವನ ಚೆನ್ನಾಗಿರಲ್ಲ ನನ್ನಿಂದ.